ಯಾಕೆ ಶಶ ಹಿಂಕುತ್ತಿದ್ಯಾ? ಏ ಏನಿಲ್ಲ ಬಿಡು. ಇತ್ತಾಳ ಚಿಪ್ಸ್ ತಿನ್ನು. ಬೇಡ ಕಣೋ. ಈಗ ಹೇಳದಂತದ್ದೇನಾಯ್ತು? ಏ ಸುಮ್ಮನೆ ಹೋಗೋ. ಈಗ ಹೇಳ್ತೀಯಲ್ವಾ? ಹೇಳಲೇಬೇಕಾ? ಬೆಳಿಗ್ಗೆ ಲೋ ಶಶು ಎದ್ದೇಳ, ಹಾಲು ತಗೋಬರೋಗು. ಇಷ್ಟೊತ್ತಾದ್ರೂ ಮಮ್ಮಿ ಬರ್ತಾ ಬರ್ತಾ ಸೋಂಬೇರಿ ಆಯ್ತಿದ್ಯ, ಎದ್ದೇಳ. ಇಲ್ಲ ಇಲ್ಲ ಇಲ್ಲ, ತಗೋ ಇಡ್ಕೋ, ಹೋಗಿ ಹಾಲು ತಗೊಂಡ್ ಬಾ. ಮಮ್ಮಿ ಇದಕ್ಕೊಂದು ಚಾಕ್ಲೇಟ್ ತಗೊಳ್ಳ. ಏ ಮನೆ ಕಲ್ಸ್ಕೆ ದುಡ್ಡಿಲ್ಲ, ನಿನ್ ತಿಂಡಿಗೆ ಬೇರೆ ಹೋಗು. ಅಣ್ಣ ಅರ್ಧ ಲೀಟ್ರ್ ಹಾಲು. ಚೇಂಜ್ ಇಲ್ವೇನಾ? ಪರವಾಗಿಲ್ಲ ಕೊಡಿ ಅಂಕಲ್. ಬೆಳ್ ಬೆಳಗ್ಗೆ 500 ರೂಪಾಯಿ ತಗೊಂಬಂದ್ರೆ ಹೆಂಗೋ. ತಗೊಳ, ಕೌಂಟ್ ಮಾಡ್ಕೊಳ್ಳೋ ಒಂದ್ಸಲ. ಏನ್ಕೋ ಅಷ್ಟೊಂದು ದುಡ್ಡು ಕಳ್ಕೊಂಡ್ಬಿಟ್ಟಿದ್ಯಾ? ಹೂ ಕೊಡೋ ಮನೆಗೆ ಹೋದ್ರೆ ಅದೇ ಹೊಡಿತಾರಂತ ಭಯ ಆಗ್ತಾರದು. ಅವಣ್ಣ ಕೊಟ್ಟಿಲ್ಲ ಅಂದ್ಬಿಡು. ಆಮೇಲೆ ಅವಣ್ಣ ನಂಗೆ ಹೊಡಿತಾರೋ? ಸ್ಕಿನ್ ಕಲ್ಯಾಣ. ಆಮೇಲೆ ನನ್ನ ಮನೇಲಿ ಅಣ್ಣ ತಿನ್ಕೊಂಡ್ಬಿಡ್ತಾರ. ಟ್ಯೂಷನ್ ಫೀಸು, ಜಾಮಿಟ್ರಿ ಏನಾದ್ರು ತಗೊಂಡೆ ಅಂದ್ಬಿಡು. ಆಮೇಲೆ ಬೆಳ್ಗುಳಿ ಚಿತ್ತಾಗ ನಂಗೆ ಚಚ್ತಾರೆ. ಬಾ ಗಸಗಸೆ ಮರ ಹತ್ರ ಹೋಗೋಣ. ಹ್ಞೂ. ಇಲ್ಲೇ ನೆನ್ನೆ ಕಳ್ಕೊಂಡಿತ್ತು. ಇಲ್ಲೇ ಕಣ ಕಳ್ಕೊಂಡಿದ್ದು. ಏನು ಮಾಡೋದು, ಹೆಲ್ಪ್ ಮಾಡೋ. ನನ್ನ ಹತ್ರ ಸೊಲ್ಯೂಷನ್ ಇದೆ, ನಾನು ಹೇಳ್ದಂಗೆ ಕೇಳ್ತೀಯಾ? ಮದರ್ ಪ್ರಾಮಿಸ್ ಕೇಳ್ತೀನಿ. ಪ್ರಕೃತಿ ನಂಬರ್ ಬ್ಲಾಕ್ ಮಾಡು. ಪ್ರಕೃತಿಗೂ ಇದಕ್ಕೂ ಏನೋ ಸಂಬಂಧ? ಪ್ರಕೃತಿಗೂ ಇದಕ್ಕೂ ಸಂಬಂಧ ಇದೆ, ಬ್ಲಾಕ್ ಮಾಡು. ಆಯಿತು ಮಾಡ್ತೀನಿ, ಫಸ್ಟ್ ಸೊಲ್ಯೂಷನ್ ಕೊಡು. ನೀನು ಅಂಗಡಿಯಿಂದ ಬರ್ತಿದ್ದಾ? ನಾನು ನಿನ್ನಿಂದನೇ ಬರ್ತಿದ್ದೆ. ದುಡ್ಡ ನಾನೇ ಎತ್ಕೊಂಡಿತ್ತು. ಹೆಂಗೆ, ನೀನು ಒಬ್ಬ ಫ್ರೆಂಡಾ? ಏ ಅದೆಲ್ಲ ಬಿಡು, ಈಗ ಪ್ರಕೃತಿ ನಂಬರ್ ಬ್ಲಾಕ್ ಮಾಡೋ. ಫಸ್ಟ್ ದುಡ್ಡು ಕೊಡೋ. ಫಸ್ಟ್ ಬ್ಲಾಕ್ ಮಾಡೋ, ದುಡ್ಡು ಕೊಡೋ ಫಸ್ಟು. ಆಯ್ತಿರೋ. ಹ್ಞೂ.